ಬೆಳಗಾವಿಯ ವಿಶ್ವ ಮಾನವ ಹಕ್ಕುಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಹಿರೇಮಠ ಅವರಿಗೆ ನ್ಯಾಷನಲ್ ಅವಾರ್ಡ್ ದೊರೆತಿದೆ. ಆದ್ದರಿಂದ ಪ್ರವೀಣ್ ಅವರನ್ನ ಬೆಳಗಾವಿಯ ಸಾಮ್ರ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಕುಟುಂಬಸ್ಥರಿಂದ ಸ್ವಾಗತ ಮಾಡಲಾಯಿತು. ಹೌದು, ಬೆಳಗಾವಿಯ ವಿಶ್ವ ಮಾನವ ಹಕ್ಕುಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪ್ರವೀಣ್ ಹಿರೇಮಠ ಅವರು ಅನ್ಯಾಯದ ವಿರುದ್ಧವಾಗಿ ನಿಂತು ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿರುವ ಇವರಿಗೆ ವಿಶ್ವ ಮಾನವ ಹಕ್ಕುಗಳ ಸದಸ್ಯರು ಇವರನ್ನ ಗುರುತಿಸಿ ನ್ಯಾಷನಲ್ ಅವಾರ್ಡ್ ನೀಡಿದ್ದು, ಇವರನ್ನ ಸ್ವಾಗತ ಮಾಡಲು ಪ್ರವೀಣ್ ಹಿರೇಮಠ ಅವರ ಕುಟುಂಬವು ಬೆಳಗಾವಿಯ ಸಾಮ್ರ ವಿಮಾನ ನಿಲ್ದಾಣದಲ್ಲಿ ಆಗಮಿಸಿದ್ರು. ಹಾಗೆಯೇ ಹಲವಾರು ಜಿಲ್ಲೆಗಳಿಗೆ ಹೋಗಿ ಅನ್ಯಾಯವನ್ನ ತಡೆಗಟ್ಟುವಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆಯೇ ಇಂದಿನ ದಿನಗಳಲ್ಲಿ ಜನರ ಮೇಲೆ ಆಗುತ್ತಿರುವ ದಬ್ಬಾಳಿಕೆ ಮತ್ತು ಹಲ್ಲೆ ಖಂಡಿಸಿ ಜನರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮತ್ತು ಮಾನವನಿಗೆ ಇರುವ ಹಕ್ಕುಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸಗಳನ್ನ ಸಹ ಪ್ರವೀಣ್ ಹಿರೇಮಠ ಅವರು ಮಾಡಿದ್ದಾರೆ. ಇಲ್ಲಿಯವರೆಗೂ ಹಲವಾರು ಕೆಲಸಗಳನ್ನ ಮಾಡಿದ್ದರೂ ಸಹ ನಮ್ಮನ್ನ ಗುರುತಿಸಿರಲಿಲ್ಲ. ಆದ್ರೆ ಇವಾಗ ನನ್ನ ಕೆಲಸಗಳನ್ನ ನೋಡಿ ನಮ್ಮ ವಿಶ್ವ ಮಾನವ ಹಕ್ಕುಗಳ ಸದಸ್ಯರು ಗುರುತಿಸಿ ನನ್ನನ್ನ ಲಕ್ನೌನಲ್ಲಿ ನಡೆದ ನ್ಯಾಷನಲ್ ಅವಾರ್ಡ್ ನಲ್ಲಿ ನನ್ನನ್ನ ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿ. ನನ್ನ ಡಾಕ್ಟರ್ ಪ್ರವೀಣ್ ಆರ್ ಹಿರೇಮಠ ಅಂತ, ವಿಶ್ವ ಮಾನವ ಹಕ್ಕುಗಳ ಆಯೋಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಬಹಳ ವರ್ಷದಿಂದ ಈ ವಿಶ್ವ ಮಾನವ ಹಕ್ಕುಗಳ ಆಯೋಗ ಕೆಲಸ ಮಾಡ್ತಿದೆ, ಆದರೂ ಯಾರೂ ಇದನ್ನು ಅಷ್ಟು ಲಕ್ಷ್ಯ ಮಾಡಿರಲಿಲ್ಲ. ಯಾಕಂದರೆ ನಾವಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು, ನ್ಯಾಷನಲ್ ಅವಾರ್ಡ್ ಕಾನ್ಫರೆನ್ಸಲ್ಲಿ ನಾವು ಪ್ರತಿ ವರ್ಷ ಅಲ್ಲಿ ಮಾಡ್ತಾರೆ. ಸೊ ಲಕ್ನೌನಲ್ಲಿ ಇತ್ತದು ಮೂಲತಃ. ಲಕ್ನೌನಲ್ಲಿ ಡಾಕ್ಟರ್ ಅನ್ಸಾರಿ ಸರ್ ಅವರ ನೇತೃತ್ವದಲ್ಲಿ ಈ ವಿಶ್ವ ಮಾನವ ಹಕ್ಕುಗಳ ಆಯೋಗ ತನ್ನ ಪ್ರತಿಭೆಯನ್ನು ಎಲ್ಲ ಕಡೆ ಬೀರ್ತಾ ಇದೆ. ದೇಶದ ಎಲ್ಲ ರಾಜ್ಯಗಳಿಂದ ಅಲ್ಲಿ ಡೆಲಿಗೇಟ್ ಬಂದಿದ್ದರು. ನಾನು ಕರ್ನಾಟಕವನ್ನು ಪ್ರತಿನಿಧಿಸೋದಕ್ಕೆ ನಾನು ಬಹಳ ಸಂತೋಷ ಅನ್ನಿಸ್ತು. ಕರ್ನಾಟಕದ ಮುಖಾಂತರ ನಾನು ಹೋಗಿದ್ದೆ. ನಮ್ಮ ರಾಜ್ಯ ಅಧ್ಯಕ್ಷರು ಶೇಖ್ ಸರ್ ಅಂತ ಇದ್ದಾರೆ, ಅವರ ನೇತೃತ್ವದಲ್ಲಿ ನಾನು ಕರ್ನಾಟಕವನ್ನು ನಾನು ಕರ್ನಾಟಕದ ಪರವಾಗಿ ನಾನು ಅಲ್ಲಿ ಹೋಗಿ ಕೆಲವೊಂದು ಮಾತುಗಳು ಮಾತಾಡಿದ್ವಿ. ಆಮೇಲೆ ಆ ಒಂದು ಫಂಕ್ಷನಲ್ಲಿ ಅನೇಕ ಈಗ ಆಗ್ತಿರೋ ಅನ್ಯಾಯಗಳು, ಯಾಕಂತಂದರೆ ಪ್ರತಿಯೊಬ್ಬರ ಮೇಲೆ ಮಾನವ ಅವರ ಹಕ್ಕುಗಳೇ ಗೊತ್ತಾಗ್ತಾ ಇಲ್ಲ. ಸೊ ಆ ಹಕ್ಕುಗಳನ್ನು ತಿಳಿಯಪಡಿಸೋದೇ ಮಾನವ ಹಕ್ಕುಗಳ ಆಯೋಗದ ಒಂದು ಮೇನ್ ಉದ್ದೇಶ ಆಗಿದೆ. ಇದು ಬರೀ ಜಿಲ್ಲೆಯಲ್ಲಿ ಅಥವಾ ತಾಲೂಕದಲ್ಲಿ ಅಥವಾ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶಾದ್ಯಂತ. ಯಾಕಂದರೆ ಛತ್ತೀಸ್ಗಢ ಆಯಿತು, ಜಮ್ಮು ಕಾಶ್ಮೀರ ಆಯಿತು, ಆಮೇಲೆ ಮೇನಾಗಿ ನೇಪಾಳದಿಂದ ಸಿನಿಮಾ ತಾರೆ ಕೂಡ ಕೊಯ್ರಾಲ ಅಂತ ಇದ್ದಾರೆ, ಅವರು ಕೂಡ ಅದಕ್ಕೆ ಆ ಫಂಕ್ಷನ್ಗೆ ಬಂದು ಅವರು ಕೂಡ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಮೆಂಬರ್ ಇದ್ದಾರೆ. ಹೀಗೆ ಅನೇಕರು ಬೇರೆ ಬೇರೆ ಕಡೆ, ಪಂಜಾಬ್ದಿಂದ, ಆಂಧ್ರ ಪ್ರದೇಶದಿಂದ, ಹರಿಯಾಣದಿಂದ, ಗುಜರಾತ್ನಿಂದ, ಒರಿಸ್ಸಾದಿಂದ, ಎಲ್ಲ ಕಡೆಯಿಂದ ಡೆಲಿಗೇಟ್ಸ್ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆಮೇಲೆ ಮುಂದೆ ಬರುವ ದಿನಗಳಲ್ಲಿ ಪ್ರತಿಯೊಂದು ಮಾನವರಿಗೆ ಅವರವರ ಹಕ್ಕುಗಳನ್ನು, ಯಾಕಂತಂದರೆ ಈಗ ಏನಾಗಿದೆ, ಏನಾದರೂ ತೊಂದರೆ ಆದರೆ ನಾವು ಅಲ್ಲಿ ಎಲ್ಲಾದರೂ ಅವ್ರು ಪೊಲೀಸ್ ಸ್ಟೇಷನ್ ಓಡೋಗ್ತಾರೆ, ಇಲ್ಲಾದರೆ ಯಾರಾದರೂ ಹಿರಿಯರ ಹತ್ರ ಓಡೋಗ್ತಾರೆ. ಆದರೆ ಅವ್ರ ಹಕ್ಕುಗಳು ಏನಂತ ಯಾರಿಗೂ ಗೊತ್ತಾಗ್ತಿಲ್ಲ. ಮೊದಲು ಸಮಸ್ಯೆ, ಅಂಬೇಡ್ಕರ್ ಅವರನ್ನು ಮಾತು ಹೇಳ್ತಾರೆ, ನೀನು ಇತಿಹಾಸ ಮಾಡಬೇಕಂತಂದರೆ ಮೊದಲು ಇತಿಹಾಸವನ್ನು ಬಲ್ಲವನಾಗಿರ್ಬೇಕಂತ. ಸೊ ಈಗ ಮನುಷ್ಯರಿಗೆ ಅವ್ರ ಹಕ್ಕೇ ಗೊತ್ತಿಲ್ಲ, ಇನ್ನು ಹಕ್ಕು ಯಾವಾಗ ಕೇಳ್ತಾರೆ ಅವರು. ಅದಕ್ಕೆ ಮಾನವ ಹಕ್ಕುಗಳ ಆಯೋಗ ಈ ಮುಖಾಂತರ ಪ್ರತಿಯೊಂದು ಸಣ್ಣ ಮಗುವಿನಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೆ ಮಾನವ ಅವರ ಹಕ್ಕುಗಳೇನು, ಅವ್ರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಯಾರ್ಯಾರನ್ನ ಯಾರ ಹತ್ರ ಹೋಗಬೇಕು ಮತ್ತು ಅವ್ರಿಗೆ ಏನೇನು ರೈಟ್ಸ್ ಇದೆ, ಸಂವಿಧಾನದ ಪ್ರಕಾರ ಏನೇನು ರೈಟ್ಸ್ ಇದೆ ಅದನ್ನು ನಾವು ಕೊಡಿಸ್ಬೇಕಂತ. ನಾವು ಎಲೆ ಅಂದರೆ ನಮ್ಮ ಕೆಲಸ ಎಲೆಯ ಕೆಲಸ ಇದ್ದಂಗೆ, ಅಂದರೆ ಪರದೆಯ ಹಿಂದೆ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ. ಈವರೆಗೂ ಅನೇಕ ಅಲ್ಲಿ ಬಂದಂಥ ಭಾಳಷ್ಟು ದಲಿತ ಹೆಣ್ಮಕ್ಳ ಮೇಲೆ, ಮೈನಾರಿಟಿ ಮೇಲೆ ಭಾಳ ಅತ್ಯಾಚಾರ ನಡೀತಿತ್ತು. ನಾವು ಈ ಹ್ಯೂಮನ್ ರೈಟ್ಸ್ ಮುಖಾಂತರ ಪೊಲೀಸರು ಕೂಡ, ಅನೇಕ ಪೊಲೀಸರು ಪ್ರತಿ ವರ್ಷ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಮಿಲಿಟ್ರಿಯಲ್ಲಿ ಕೂಡ ಅನೇಕ ಈ ರೀತಿ ಘಟನೆಗಳು ನಡೀತಾ ಇದೆ. ಸೊ ಅದಕ್ಕೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಎಷ್ಟೋ ಮಂದಿ ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಇವರು ಯಾರಿಗೂ ಗಮನಿಸ್ತಾ ಇಲ್ಲ. ಪೊಲೀಸರು ರಾತ್ರಿ ಹಗಲು ದುಡಿತಾರೆ ನೋಡ್ರಿ. ನಾವಲ್ಲಿ ಆ ಮೀಟಿಂಗಲ್ಲಿ ಮೇಯ್ನಾಗಿ ಉದ್ದೇಶ ಮಾತಾಡಿದ್ದು ಪೊಲೀಸರ ಬಗ್ಗೆನೇ. ಭಾಳಷ್ಟು ಪೊಲೀಸರು ಪ್ರತಿ ದಿನ ಆತ್ಮಹತ್ಯೆಗಳ ಸಂಖ್ಯೆ ಪೊಲೀಸರು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ವಿಶ್ವಮಾನ ಹಕ್ಕುಗಳ ಆಯೋಗ ಇದ್ರ ಬಗ್ಗೆ ಅದನ್ನು ಖಂಡಿಸಿ ಎಲ್ಲ ಪೊಲೀಸರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಪ್ರತಿಯೊಬ್ಬ ಇಲಾಖೆಯವ್ರು ನ್ಯಾಯ ದೊರಕಿಸ್ಕೊಡ್ಬೇಕು. ಮಾನವನಂತಂದರೆ ಬರೀ ಸಹಾಯಕ್ಕೆಲ್ಲ ಹುಟ್ಟಿದ್ದು, ನಮ್ಮ ಹಕ್ಕನ್ನು ಸಾಧನೆ ಮಾಡೋದಕ್ಕೆ ಹುಟ್ಟಿದ್ದೀವಿ ಅಂತ ಹೇಳಿ ನಾನು ಈ ಮುಖಾಂತರ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಈ ಮಾನವ ಹಕ್ಕುಗಳ ಆಯೋಗ ಪ್ರತಿಯೊಬ್ಬರಲ್ಲಿ, ಭಾರತ ದೇಶದ ಪ್ರತಿಯೊಂದು ಪ್ರಜೆಯಲ್ಲಿ ಇದನ್ನು ಮೂಡಿಸ್ಬೇಕಂತ ಇದು ಮಾಡ್ತೀವಿ. ಅದಕ್ಕೆ ಇದುವರೆಗೂ ನಾನು ಕರ್ನಾಟಕದಲ್ಲಿ ಮಾಡಿದಂಥ ಎಲ್ಲ ಕೆಲಸಗಳಿಗಾಗಿ ನನ್ನನ್ನು ಅಲ್ಲಿ ಅನೇಕ ಅವಾರ್ಡ್ಗಳಿಂದ, ನನ್ನನ್ನು ರಾಷ್ಟ್ರ ಒಂದು ಪ್ರಶಸ್ತಿಯಿಂದ ನಾನು ಸನ್ಮಾನಿಸಲಾಯಿತು. ಕರ್ನಾಟಕದಲ್ಲಿ ಬಹಳ ಮನ್ನಣೆಯನ್ನು ಅವರಿಗೆ ಕೊಟ್ಟರು. ಅಲ್ಲಿ ಲಕ್ನೌನಲ್ಲಿ ಇದ್ದಾಗ ಕೂಡ ನಮ್ಮ ಕನ್ನಡದವರು ಕೂಡ ಅನೇಕರನ್ನ ಭೇಟಿಯಾದ್ವಿ. ಅನೇಕರಿಗೆ ಅನೇಕರು ನಾವು ನ್ಯಾಯ ದೊರಕಿಸೋಣ ಅಂತ ಎಲ್ಲ ನಾವು ಪದಾಧಿಕಾರಿಗಳು ಚಿಂತೆ ಮಾಡಿದ್ವಿ. ಆಮೇಲೆ ನಮ್ಮ
ಅನ್ಸಾರಿ ಸರ್ ಅವರು ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ. ಆಮೇಲೆ ಪ್ರಸೂನ್ ಗೋಸ್ವಾಮಿ ಅವರು ಚೀಫ್ ಜನರಲ್ ಸೆಕ್ರೆಟರಿ ಇದ್ದಾರೆ. ಆಮೇಲೆ ಹಾಜಿ ಐ ಎಸ್ ಜಮ ಅವರು ನ್ಯಾಷನಲ್ ಗವರ್ನರ್ ಆಫ್ ಚೀಫ್ ಅಡ್ವೈಸರ್ ಇದ್ದಾರೆ. ಸೊ ಅವ್ರ ನೇತೃತ್ವದಲ್ಲಿ ಹಮ್ ಯಹಿ ಚಾಹತೆ ಹೇ ಕಿ ಸಬ್ಕೋ ನ್ಯಾಯ ಮಿಲೆ ಔರ್ ಅನ್ಯಾಯ ಬಂದ್ ಹೋ. ಕ್ಯೂಂಕಿ ಜಬ್ ತಕ್ ಅನ್ಯಾಯ ನಹೀ ಬಂದ್ ಹೋಗಾ ಕಿಸಿಕೋ ನ್ಯಾಯ ನಹೀ ಮಿಲೇಗಾ. ಔರ್ ಈ ವಿಶ್ವ ಮಾನವಾಧಿಕಾರ ಪರಿಷತ್ ಯಹಿ ತೋ ಕಾಮ್ ಕರ್ ರಹಾ ಹೈ, ಹರ್ ಏಕ್ ಆದಮಿ ಕೋ ಭಾರತೀಯ ಪ್ರಜಾ ಕೋ ವೋ ನ್ಯಾಯ ದಿಲಾನೆ ಮೇ ಹಮ್ ಆಗೇ ರಹೆಂಗೇ. ಔರ್ ಜೋ ಕಾನ್ಫರೆನ್ಸ್ ಹುವಾ ಉಧರ್ ಹಮಾರೇ ನ್ಯಾಷನಲ್ ಪ್ರೆಸಿಡೆಂಟ್ ಅನ್ಸಾರಿ ಸರ್ ನೇ ಬೋಲಾ ಹೈ ಕಿ ಹಮ್ ಔರ್ ಆಗೇ ಬಡೆಂಗೇ ಔರ್ ಹಮಾರೇ ಜಾನ್ ಕೇ ಊಪರ್ ಖೇಲ್ ಕೇ ಜೋ ಜಾನೆ ಜಾ ರಹಿ ಹೈ. ದೇಖಿಯೇ ಹಜಾರ್ ಲೋಕ್ ಮರನೆ ಸೇ ಅಚ್ಚಾ ಹೈ ಕಿ ಕುಚ್ ಲೋಕ್ ಮರೆ. ಸೊ ವಿಶ್ವ ಮಾನವಾಧಿಕಾರ ಪರಿಷತ್ ಮರನೆ ಕೆ ಲಿಯೇ ಭೀ ತಯಾರ್ ಹೈ ಔರ್ ಲೋಗೋ ಕೋ ಜೀನೆ ಕಾ ಏಕ್ ಮಕ್ಸದ್ ದಿಲಾನೆ ಕೆ ಲಿಯೇ ಹಮ್ ಸಬ್ ತಯಾರ್ ಹೈ. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ.